ಈದ್ ಹಬ್ಬದ ವಿಶೇಷವಾಗಿ ರಾಬರ್ಟ್ ಸಿನಿಮಾದ ಥೀಮ್ ಪೋಸ್ಟರ್ ಬಿಡುಗಡೆಯಾಗಿತ್ತು. ದರ್ಶನ್ ಅಭಿಮಾನಿಗಳು ಪೋಸ್ಟರ್ ಕಂಡು ಸಿಕ್ಕಾಪಟ್ಟೆ ಖುಷಿಯಾಗಿದ್ರು. ರಾಬರ್ಟ್ ಸಿನಿಮಾದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ. ಈ ಚಿತ್ರ ಇನ್ನು ಪ್ರಾರಂಭದ ಹಂತದಲ್ಲೇ ದೊಡ್ಡ ಕ್ರೇಜ್ ಸೃಷ್ಟಿ ಮಾಡಿದೆ. ಆದರೆ ಇದೀಗ ಬಂದ ಹೊಸ ಪೋಸ್ಟರ್ ಬೇರೆಯದ್ದೇ ಕಾರಣಕ್ಕೆ ಸುದ್ದಿ ಮಾಡ್ತಾ ಇದೆ. ಬೈಕ್ ಮೇಲೆ ದರ್ಶನ್ ಕುಳಿತಿರುವ ಚಿತ್ರದ ಪೋಸ್ಟರ್ ನಕಲಿ ಎನ್ನುವ ಸುದ್ದಿ ಇದೀಗ ಹರಿದಾಡುತ್ತಿದೆ. ಈ ಪೋಸ್ಟರ್ ಬೇರೊಂದು ಫೋಟೋಗೆ ಹೋಲಿಕೆ ಆಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ಪೋಸ್ಟ್ಗಳು ಕಂಡು ಬರ್ತಾ ಇದೆ. ಈ ಸಂಗತಿ ಕೆಲ ಅಭಿಮಾನಿಗಳಿಗೆ ಬೇಸರ ತರುವಂತೆ ಮಾಡಿರಬಹುದು. ಹಾಗಾದ್ರೆ ರಾಬರ್ಟ್ ಪೋಸ್ಟರ್ ಕಾಪಿ ಮಾಡಲಾಗಿದೆಯಾ? ಖಂಡಿತ ಇಲ್ಲ ಎನ್ನುತ್ತಾರೆ ನಿರ್ದೇಶಕ ತರುಣ್ ಸುಧೀರ್. ಅಂದಹಾಗೆ ಪೋಸ್ಟರ್ ಗೊಂದಲದ ಬಗ್ಗೆ ಫಿಲ್ಮಿ ಬೀಟ್ ಕನ್ನಡಕ್ಕೆ ಅವರು ಸ್ಪಷ್ಟನೆ ನೀಡಿದ್ದಾರೆ. ರಾಬರ್ಟ್ ಚಿತ್ರದ ಹೊಸ ಪೋಸ್ಟರ್ ನಿನ್ನೆ ಬಿಡುಗಡೆಯಾಗಿತ್ತು. ಪೋಸ್ಟರ್ನಲ್ಲಿ ದರ್ಶನ್ ಬೈಕ್ ಮೇಲೆ ಕುಳಿತಿದ್ದಾರೆ. ಹಿಂದಿನಿಂದ ಆ ಚಿತ್ರವನ್ನ ತೆಗೆಯಲಾಗಿದೆ. ಅದೇ ರೀತಿಯ ಫೋಟೋವನ್ನ ಹಾಲಿವುಡ್ ನಟ ಡ್ವೇನ್ ಜಾನ್ಸನ್ ಕೆಲ ದಿನಗಳ ಹಿಂದೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ರು. ಈ ಎರಡೂ ಫೋಟೋಗಳು ಈಗ ಹೋಲಿಕೆ ಆಗ್ತಿದೆ. ನಟ ಡ್ವೇನ್ ಜಾನ್ಸನ್ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮೇ 15 ಒಂದು ಫೋಟೋ ಹಾಕಿದ್ರು. ಆ ಫೋಟೋದ ರೀತಿಯ ಬೈಕ್, ಅದೇ ರೀತಿ ಹಿಂದೆಯಿಂದ ತೆಗೆದ ಫೋಟೋ, ಕುಳಿತಿರುವ ಸ್ಟೈಲ್, ಹೀಗೆ ಕೆಲವು ಅಂಶಗಳು ರಾಬರ್ಟ್ ಪೋಸ್ಟರ್ನಲ್ಲಿಯೂ ಇದೆ. ಈ ಕೆಲವು ಹೋಲಿಕೆಗಳನ್ನ ಕಂಡು ಪೋಸ್ಟರ್ ಕಾಪಿ ಮಾಡಲಾಗಿದೆ ಎನ್ನುವ ಸುದ್ದಿ ಶುರುವಾಗಿದೆ. ರಾಬರ್ಟ್ ಚಿತ್ರದ ನಿರ್ದೇಶಕ ತರುಣ್ ಸುಧೀರ್ ಪೋಸ್ಟರ್ ಗೊಂದಲದ ಬಗ್ಗೆ ಫಿಲ್ಮಿ ಬೀಟ್ ಕನ್ನಡದ ಜೊತೆಗೆ ಮಾತನಾಡಿದ್ದಾರೆ. ನಟ ಡ್ವೇನ್ ಜಾನ್ಸನ್ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಆ ಫೋಟೋ ಹಾಕಿದ್ದು ಮೇ 15, ಆದರೆ ನಾವು ಮೇ 6 ನಮ್ಮ ಪೋಸ್ಟರ್ ಶೂಟ್ ಮುಗಿಸಿದ್ದೆವು, ಹೀಗಾಗಿ ಇದು ಕಾಪಿ ಮಾಡಿದ್ದು ಅಲ್ಲ ಎಂದಿದ್ದಾರೆ. ನಾವು ಮೊದಲೇ ಪೋಸ್ಟರ್ ಶೂಟ್ ಮಾಡಿದ್ದೆವು, ಆದರೆ ಪೋಸ್ಟರ್ ಬಿಡುಗಡೆಗೆ ಮುಂಚೆ ಅದೇ ರೀತಿ ಫೋಟೋವನ್ನ ನಟ ಡ್ವೇನ್ ಜಾನ್ಸನ್ ಅಪ್ಲೋಡ್ ಮಾಡಿದ್ದಾರೆ. ಇದು ಕಾಕತಾಳೀಯ ಅಷ್ಟೇ ಎನ್ನುವ ಮೂಲಕ ಪೋಸ್ಟರ್ ಬಗ್ಗೆ ಇದ್ದ ಗೊಂದಲವನ್ನ ನಿವಾರಿಸಿದ್ದಾರೆ. ರಾಬರ್ಟ್ ಸಿನಿಮಾದ ಪೋಸ್ಟರ್ ಅನ್ನ ಆದರ್ಶ್ ಮೋಹನ್ ದಾಸ್ ಎನ್ನುವರು ಡಿಸೈನ್ ಮಾಡಿದ್ದಾರೆ. ಚಿತ್ರತಂಡದ ಜೊತೆಗೆ ಸಾಕಷ್ಟು ಪ್ಲಾನ್ ಮಾಡಿ ಈ ಪೋಸ್ಟರ್ ಮಾಡಲಾಗಿದೆ. ಚಿತ್ರದ ಬಗ್ಗೆ ಕೆಲವು ಸುಳಿವುಗಳನ್ನ ಪೋಸ್ಟರ್ ನೀಡುತ್ತಿದೆ. ಈ ಹಿಂದೆ ಬಂದ ಪೋಸ್ಟರ್ ಅನ್ನ ದರ್ಶನ್ ಅಭಿಮಾನಿ ಪರಿ ಬರೆದಿದ್ರು.